ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ದ್ವಿತೀಯ ಪಿ ಯು ಸಿ ಕನ್ನಡ ಆ್ಯನುವಲ್ ಎಕ್ಸಾಮ್ ಬರ್ತಾ ಇದೆ. ಸೊ 2024 ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಉತ್ತಮ ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿದ್ರೆ ನಿಮ್ಮ ನೀಲಿ ನಕ್ಷೆಯ ಪ್ರಕಾರ ನೀವು ಓದ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾವ್ಯಾವ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ, ಬಹು ಆಯ್ಕೆ ಪ್ರಶ್ನೆ ಆಗಿರ್ಬೋದು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ ಯಾವ್ಯಾವ ಅಧ್ಯಾಯಗಳು ಓದ್ಕೊಳ್ಳೋದಕ್ಕೆ ಇಂಪಾರ್ಟೆಂಟು ಅನ್ನೋದು ನಿಮ್ಮ ನೀಲಿ ನಕ್ಷೆಯಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ನಾನು ಕನ್ನಡದಲ್ಲಿ ನಿಮಗೆ ಒಂದು ಒಳ್ಳೆ ಸ್ಕೋರನ್ನು ಮಾಡಲಿಕ್ಕೆ ನನ್ನ ಚಾನಲಿಂದ ಏನೇನು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಪಾರ್ಟ್ಗಳಾಗಿ ಡಿವೈಡ್ ಮಾಡಿಕೊಡ್ತೀನಿ. ಒಂದೇ ವೀಡಿಯೋದಲ್ಲಿ ಅಷ್ಟು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಪಾರ್ಟ್ 1 ವಿಡಿಯೋದಲ್ಲಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ, ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಬಹು ಆಯ್ಕೆ ಪ್ರಶ್ನೆಗಳು 10, ಅದೇ ರೀತಿ ಬಿಟ್ಟ ಸ್ಥಳ ಪ್ರಶ್ನೆಗಳೇನಿದೆ 5, ಹಾಗೂ ಹೊಂದಿಸಿ ಬರೆಯಿರಿ ಇದು 5 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೆ. ಆ ಒಂದು ವಿಡಿಯೋನ ವಾಚ್ ಮಾಡಿ. ಆ ವಿಡಿಯೋದಲ್ಲಿ ಜಸ್ಟ್ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಮೊದಲ 20 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ಇದೆ. ಯಾವ್ಯಾವ ಅಧ್ಯಾಯಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಬಂದಿದೆ, ಯಾವ ಅಧ್ಯಾಯದಲ್ಲಿ ಬಿಟ್ಟ ಸ್ಥಳ ಬಂದಿದೆ, ಯಾವ ಅಧ್ಯಾಯದ ಮೇಲೆ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟನ್ನು ತೆಗೆದಿದ್ದಾರೆ, ಈ ಅಧ್ಯಾಯದಲ್ಲಿ ಬರುವ ಎಲ್ಲ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಬಹು ಆಯ್ಕೆ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಓದ್ಕೊಳ್ಳೋದಕ್ಕೆ ಕೊಡ್ತೀನಿ. ಈ ವಿಡಿಯೋದಲ್ಲಿ ಮತ್ತು ಇದರ ನೆಕ್ಸ್ಟ್ ವಿಡಿಯೋದಲ್ಲಿ, ಇದು ಪಾರ್ಟ್ 2 ವಿಡಿಯೋ ನೆನಪಿರಲಿ, ಪಾರ್ಟ್ 2 ವಿಡಿಯೋದಲ್ಲಿ ಆ ವಿಭಾಗ ಇಲ್ಲಿ ನಿಮಗೆ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 4 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಮಕ್ಕಳೇ. ಇದು ನಿಮ್ಮ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರುವಂತಹ ವಿಭಾಗ. ಪದ್ಯದಲ್ಲಿ ನಿಮಗಿರುವಂತಹ ಟೋಟಲ್ ಆಗಿ 12 ಪದ್ಯಗಳಲ್ಲಿ ಕೇವಲ 4 ಪದ್ಯಗಳಿಂದ 4 ಪ್ರಶ್ನೆಗಳನ್ನು ಇಲ್ಲಿ ತೆಗೆದಿದ್ದಾರೆ. ಈ ಅಧ್ಯಾಯದಲ್ಲಿ ಬರುವಂತಹ ಈ ಪದ್ಯದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕು. ಯಾವ್ಯಾವ ಪದ್ಯದಲ್ಲಿ ಬಂದಿದೆ? ಪದ್ಯ 1, ಕದಡಿದ ಸಲಿಲಂ ತಿಳಿ ಬಂದದೆ, ಈ ಒಂದು ಪದ್ಯದಲ್ಲಿ ಒಂದು ಪ್ರಶ್ನೆ. ಅದೇ ರೀತಿ ಪದ್ಯ 6, ಹಬ್ಬಲಿ ಅವರ ರಸಬಳ್ಳಿ, ಈ ಒಂದು ಪದ್ಯದ ಮೇಲೆ ಒಂದು ಪ್ರಶ್ನೆ. ಪದ್ಯ 7, ಬೆಳಗು ಜಾವ, ಈ ಪದ್ಯದ ಮೇಲೆ ಒಂದು ಪ್ರಶ್ನೆ. ಹಾಗೆ ಪದ್ಯ 9, ಶಿಲುಬೆ ಏರಿದ್ದಾನೆ, ಈ ಪದ್ಯದ ಮೇಲೆ ಒಂದು ಪ್ರಶ್ನೆ ಬಂದಿದೆ. ನಾನು ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಏನು 4 ಪದ್ಯಗಳಿಂದ 4 ಪ್ರಶ್ನೆಗಳು ಬಂದಿದೆಯಲ್ಲ ಮಕ್ಕಳೇ, ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದ್ರ ಜೊತೆಗೆ ಯಾವ ಪದ್ಯದಲ್ಲಿ ಪ್ರಶ್ನೆಗಳು ಬಂದಿದೆಯೋ ಆ ಪದ್ಯದ ಎಲ್ಲ ಪ್ರಶ್ನೆಗಳು, ಪದ್ಯ 1 ಎಲ್ಲ ಪ್ರಶ್ನೆ ಅಂದರೆ ಪದ್ಯ 1 2 ಅಂಕದ ಎಲ್ಲ ಪ್ರಶ್ನೆ, ಪದ್ಯ 6 2 ಅಂಕದ ಎಲ್ಲ ಪ್ರಶ್ನೆ, ಹಾಗೆ ಪದ್ಯ 7 9 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಿಗೆ ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಲ್ವಾ, ಯಾವುದಾದರೂ ಒಂದು ಅಧ್ಯಾಯವನ್ನು ನೀವು ಆಪ್ಷನ್ ಬಿಡಬಹುದು. ಇರುವಂತಹ 3 ಅಧ್ಯಾಯದಲ್ಲಿ ಕರೆಕ್ಟಾಗಿ ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು. ಅದು ಯಾವುದು ಅನ್ನೋದು ನಿಮಗೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್, ಇವಾಗ ಕದಡಿದ ಸಲಿಲಂ ತಿಳಿ ಬಂದದೆ, ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳು ಒಂದು 7-8 ತೆಗೆಯುವಂಥ ಚಾನ್ಸಸ್ ಇದೆ. ಆ 8 ಪ್ರಶ್ನೆಗಳನ್ನ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ಪದ್ಯ 6 ಒಂದು 5 ಪ್ರಶ್ನೆ, ಪದ್ಯ 7 ಒಂದು 4-5 ಪ್ರಶ್ನೆ, ಪದ್ಯ 9 ಒಂದು 4 ಪ್ರಶ್ನೆ, ಈ ರೀತಿಯಾಗಿ ಪ್ರಶ್ನೆಗಳಿದೆ. ಯಾವ ಪದ್ಯ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ನನ್ನ ಪ್ರಕಾರ 4 ಪದ್ಯವನ್ನು ಈಸಿಯಾಗಿ ಓದ್ಕೊಳ್ಬಹುದು, ಪ್ರಶ್ನೆಗಳು ತುಂಬ ಕಡಿಮೆ ಇದೆ. ಓಕೆನಾ? 2-2 ಅಂಕದಂತೆ ಟೋಟಲ್ ಆಗಿ 6 ಅಂಕಗಳು ಇಲ್ಲಿ ಸಿಗತ್ತೆ. ಇದು ಪಾರ್ಟ್ 2. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಬೇರೆ ಮಕ್ಕಳಿಗೂ ಕೂಡ ಹೆಲ್ಪ್ ಆಗಲಿ. ಪಾರ್ಟ್ 3 ವಿಡಿಯೋದಲ್ಲಿ ನಿಮಗಿಲ್ಲಿ ಗದ್ಯ ಭಾಗದಲ್ಲಿ 4 ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಈ 4 ಪ್ರಶ್ನೆಗಳಲ್ಲಿ ನೀವು ಉತ್ತರ ಬರಿಬೇಕಾಗಿರೋದು ಕೇವಲ 2 ಪ್ರಶ್ನೆಗಳಿಗೆ ಮಾತ್ರ. ಹಾಗಾದರೆ ಈ 4 ಪ್ರಶ್ನೆಗಳು ಯಾವ ಗದ್ಯದಲ್ಲಿ ಬಂದಿದೆ, ಯಾವ ಪಾಠದಲ್ಲಿ ಬಂದಿದೆ, ಈ 4 ಪ್ರಶ್ನೆಗಳ ಜೊತೆಗೆ ಈ ಪ್ರಶ್ನೆ ಬಂದಿರುವಂತಹ ಪಾಠದ ಇನ್ನುಳಿದ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದು ಪಾರ್ಟ್ 3 ವಿಡಿಯೋದಲ್ಲಿ, ಈ ವಿಡಿಯೋ ಬಂದ ತಕ್ಷಣ ಆ ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಒಂದು 10 ವಿಡಿಯೋ ಬೇಕಾಗುತ್ತೆ ನಿಮ್ಮ ಕನ್ನಡ ಸಬ್ಜೆಕ್ಟನ್ನು ಮೇನ್ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ಪಾರ್ಟ್ಗಳನ್ನು ಮಿಸ್ ಮಾಡದೆ ವಾಚ್ ಮಾಡಿ. ಮುಂದಿನ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು, ವೀಡಿಯೋಸ್ಗಳು ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಹಾಗಾದರೆ ಬನ್ನಿ, ಮೊದಲ ಪ್ರಶ್ನೆ, ಕದಡಿದ ಸಲಿಲಂ ತಿಳಿ ಬಂದದೆ, ಈ ಪದ್ಯದಿಂದ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಫಸ್ಟು ನಾವು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ, ಯುದ್ಧದಲ್ಲಿ 2 ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮ ಲಕ್ಷ್ಮಣರನ್ನು ವಿರಥರನ್ನಾಗಿ ಮಾಡಿ
ಸೆರೆ ಹಿಡಿದು ತಂದು ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಬರುತ್ತಾನೆ. ಸೊ ಈ ಒಂದು ಪದ್ಯದಲ್ಲಿ ಬರುವ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು? ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು ಹಾಗೂ ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದೆಲ್ಲರನ್ನೂ ನಾಶಗೊಳಿಸುತ್ತೇನೆ, ಉಳಿಸುವುದಿಲ್ಲ ಎಂದು ರಾವಣನಿಗೆ ಆಶ್ವಾಸನೆ ಇತ್ತಿತ್ತು. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ರಾವಣನು ತನ್ನ ಅಂತಃಪುರದ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ನಿಮಗೆ ಇಂಥ ಅವಮಾನ ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿ ಸೆರೆ ಹಿಡಿದು ತಂದು ನಿಮ್ಮೆದುರು ಬಹುವಿಧವಾಗಿ ಶಿಕ್ಷಿಸುತ್ತೇನೆಂದು ಸಂತೈಸಿದನು. ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನ ಆಗಮನದ ಸುದ್ದಿ ತಿಳಿದ ಸೀತೆಯು ರಾಮ ಲಕ್ಷ್ಮಣರ ಬಗ್ಗೆ ಏನನ್ನು ಕೇಳಬೇಕಾಗುತ್ತದೋ, ಯಾವ ಕೆಟ್ಟ ಸುದ್ದಿಯನ್ನು ರಾವಣ ತಂದಿರುವನೋ ಎಂದು ಸೀತೆ ತಲ್ಲಣಗೊಂಡಳು. ರಾವಣನು ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳಾವುವು? ರಾವಣನು ಸೊಕ್ಕಿನಿಂದ ಸೀತೆಯನ್ನು ಕುರಿತು, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ನೀನು ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಸೀತೆಯು ರಾವಣನ ಕಣ್ಣೆದುರಲ್ಲೇ ಮೂರ್ಛೆ ತಪ್ಪಿ ನೆಲಕ್ಕೆ ಬಿದ್ದಾಗ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿತು, ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನಿಗೆ ಸೀತೆಯ ಮೇಲಿನ ವ್ಯಾಮೋಹ ದೂರಾಗಿ ವೈರಾಗ್ಯ ಮೂಡಿತು. ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ರಾವಣನು ತನ್ನ ಆಪ್ತರಿಗೆ ತನ್ನ ಗುಣಪರಿಪಾಲನೆಗಾಗಿ ಸೀತೆಯು ತನ್ನ ಬಗ್ಗೆ ಮನಸ್ಸು ಮಾಡಲಿಲ್ಲ, ನನ್ನ ದಿವ್ಯಭೂಷಣ ವಸನಗಳನ್ನಾಗಲಿ ಕೇಚರ ರಾಜ್ಯವನ್ನಾಗಲಿ ಬಯಸದೆ ತೃಣ ಸಮಾನವಾಗಿ ಕಂಡಳು, ಹೀಗಾಗಿ ಪೌರುಷ ಪ್ರಣಯಿಯಾದ ನಾನು ಪಾಪಗೈದು ಇವಳನ್ನು ಬಯಸುತ್ತೇನೆಯೇ ಎಂದು ಕೇಳಿದನು. ಈ ಪದ್ಯದ ಕೊನೆ ಪ್ರಶ್ನೆ, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಿ ಬಿಟ್ಟರೆ ಇದುವರೆಗೆ ತಾನು ತೋರಿದ ಪರಾಕ್ರಮ, ಕಡುಪು ಕಟ್ಟಾಯ, ಬೀರ ಬಿರುದುಗಳು ವ್ಯರ್ಥಗೊಳ್ಳುತ್ತದೆ, ಹಾಗಾಗಬಾರದೆಂದು ಯೋಚಿಸಿದ ರಾವಣನು ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಲ್ಲ. ಎರಡನೇ ಪ್ರಶ್ನೆ, ಹಿತ್ತಾಳೆಗಿಂತ ಬಲುಹೀನ ಯಾವುದು? ಹಬ್ಬಲಿಯವರ ರಸಬಳ್ಳಿ ಪದ್ಯ ಏನಿದೆ ಈ ಪದ್ಯದಿಂದ ಬಂದಿರುವಂತಹ ಪ್ರಶ್ನೆ. ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತಮರ ಗೆಳೆತನ ಬಂಗಾರದ ಪುತ್ತಳಿ ಹಾಗೆ. ಮತಿಹೀನರ ಗೆಳೆತನ ಹಿತ್ತಾಳೆಗಿಂತ ಬಲುಹೀನ. ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ದುಷ್ಟರ ಬುದ್ಧಿಹೀನರ ಕುಲಗೇಡಿಗಳ ಸಹವಾಸ ಮಾಡಿದರೆ ನಮ್ಮಲ್ಲಿರುವ ಬುದ್ಧಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಬಡತನ ಹೇಗೆ ಬಯಲಾಯಿತು? ಬಡತನ ನೋವನ್ನು ಮರೆಸುವ ಶಕ್ತಿ ಮಕ್ಕಳಿಗಿದೆ. ಬಡತನದ ಚಿಂತೆಯಲ್ಲಿರಬೇಕಾದರೆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತು ಆಡಿದರೆ ಬಡತನ ಮಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಹಡೆದವನನ್ನು ಯಾವಾಗ ನೆನೆಯಬೇಕು? ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡುವ ಏಕಾಂತದ ಸಮಯದಲ್ಲಿ ಹೆತ್ತವನನ್ನು ನೆನೆಯಬೇಕು. ಕೊನೆಯ ಪ್ರಶ್ನೆ, ಈ ಪದ್ಯದಲ್ಲಿ ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಉಂಗುರ ಉಡುದಾರ ಮುರಿದರೆ ಮಾಡಿಸಬಹುದು. ಉಂಗುರ ಉಡುದಾರ ಮುರಿದರೆ ಮಾಡಿಸಬಹುದು. ಹೆಂಡತಿ ಸತ್ತರೆ ತರಬಹುದು. ತಂದೆ ತಾಯಿ ಮತ್ತೆ ಎಲ್ಲೂ ಸಿಕ್ಕುವವರಲ್ಲ ಎಂದು ತಂದೆ ತಾಯಿಯರ ಮಹತ್ವವನ್ನು ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ಬೆಳಗು ಜಾವ ಈ ಪದ್ಯದಿಂದ ಕೇಳಿರುವಂಥದ್ದು. ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಮಕ್ಕಳು ಹುಸಿ ನಿದ್ದೆಯನ್ನು ಬಿಟ್ಟು ತುಂಬಿ ಬಾಳನ್ನು ಜೀವನದಲ್ಲಿ ತುಂಬಿ ಕುಡಿಯಬೇಕು ಎಂದು ಬಾಳಿನ ಸಂದೇಶ ನೀಡಿದ್ದಾರೆ. ಹುಸಿ ನಿದ್ದೆ ಸಾಕು, ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಮನುಷ್ಯನಿಗೆ ಬದುಕಿನ ಬೆಳಗು ಜಾವವೆಂದರೆ ಯೌವನ. ಅಂಥ ವಯಸ್ಸಿನಲ್ಲಿ ಹುಸಿ ನಿದ್ದೆ ಮಾಡುತ್ತಾ ಕನಸು ಕಾಣುತ್ತಾ ಇದ್ದರೆ ಬದುಕು ಕಳೆದೇ ಹೋಗುತ್ತದೆ. ಈ ಕಾರಣದಿಂದ ಯೌವನದ ಗಳಿಗೆ ವ್ಯರ್ಥವಾಗಬಾರದೆಂದು ಹುಸಿ ನಿದ್ದೆ ಸಾಕು, ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಿದ್ದಾರೆ.
ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಮುಪ್ಪು ಚಿಂತನದಿ ಮುಳುಗುವ ಕಾಲ, ಬದುಕಿನ ಅಂತ್ಯದ ಮುಳುಗುವ ಹೊತ್ತು. ಹರೆಯ ಸುಗ್ಗಿಯಂತೆ ಸಂಭ್ರಮ, ಬೆಳಗು ಜಾವದಂತೆ ಹೊಸ ಹುರುಪಿನ ಸಮೃದ್ಧಿಯ ಚೈತನ್ಯದ ಕಾಲವಾಗಿದೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಕತ್ತಲಿನ ನಂತರ ಪ್ರತಿದಿನ ಬಾನು ಪ್ರಕಾಶಿಸುತ್ತದೆ, ಹೊಳೆಯುತ್ತದೆ. ಎಲೆ ಉದುರಿದ ಮರ ಪ್ರತಿ ವಸಂತದಲ್ಲಿ ಮತ್ತೆ ಚಿಗುರುತ್ತದೆ. ಹೀಗೆ ಅವು ನಿತ್ಯ ನೂತನ, ಆದರೆ ಮನುಷ್ಯನಿಗಿಲ್ಲ ಈ ನಿತ್ಯ ನೂತನತೆ ಎಂದಿದ್ದಾರೆ ಕವಿ. ಕೊನೆಯ ಪ್ರಶ್ನೆ, ಈ ಒಂದು ಪದ್ಯದಲ್ಲಿ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಮೂಡಲದ ಕಣ್ಣು ತೆರೆದಾಗ, ಕತ್ತಲೆ ಕಳೆದು ನಕ್ಷತ್ರಗಳು ಜಾರಿ ಆಕಾಶದ ಬಣ್ಣ ರಂಗೇರಿದಾಗ, ಮನ್ಮಥ ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಬರುತ್ತಾನೆ. ಆಗ ಗುಡಿ ಗೋಪುರಕ್ಕೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರನ ಆಗಮನ ಆಗುತ್ತದೆ. ಕೊನೆಯ ಪ್ರಶ್ನೆ, ಶಿಲುಬೆ ಏರಿದ್ದಾನೆ ಈ ಪದ್ಯದ ಮೇಲೆ ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತ ಪ್ರಶ್ನೆಯನ್ನ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಶಿಲುಬೆಗೇರಿಸಿದ ಗುಣಗಳು ವೇಷ ಮರೆಸಿದ ಕೇಡುಗಳಾಗಿವೆ. ಅವರ ಕೇಡುಗಳಿಂದು ರೈಫಲ್ಲು, ಟ್ಯಾಂಕ್, ಬಾಂಬ್, ಗ್ರನೇಡ್ಗಳ ರೂಪವನ್ನು ತಾಳಿವೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಶಿಲುಬೆಗೇರಿದ ಯೇಸುವಿನ ದೇಹ ತನ್ನನ್ನು ಶಿಲುಬೆಗೇರಿಸಿ ಬರಬ್ಬನ ವಕಾಲತ್ತು ವಹಿಸಿದವರಿಗೆ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳರನ್ನು ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಅನ್ನುವಂತಿದೆ. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ? ದುಷ್ಟರ ಸಾಮ್ರಾಜ್ಯ ತೊಲಗುತ್ತದೆ, ಕ್ರೋಧ ತಿಳಿಗೇಡಿತನಕ್ಕೆ ಆಜ್ಯವಾದ ನಂತರ ದೈವೀ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಕೊನೆಯ ಪ್ರಶ್ನೆ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. ಮಂಜು ಹತ್ತಿಯ ರೂಪ ತಾಳಿ ಪ್ಲಾಸ್ಟಿಕ್ ಗಿಡವಾಗಿ ಕ್ರಿಸ್ಮಸ್ ಮರವು ಮನೆಗೆ ಬಂದಿದೆ. ಸೊ ಇದಿಷ್ಟು ಕೂಡ ನಿಮಗೆ ಆ ವಿಭಾಗದ ಮೊದಲನೇ ಪಾರ್ಟಲ್ಲಿ ಪದ್ಯದ ಮೇಲೆ ಕೇಳುವಂತಹ ನಾಲ್ಕು ಪ್ರಶ್ನೆಗಳೇನಿದೆ, ಆ ನಾಲ್ಕು ಪದ್ಯಗಳ ಬಹುಮುಖ್ಯ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನೀವು ನಾಲ್ಕು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ನಿಮಗೆ ಗೊತ್ತಿದೆ, ಕೇವಲ ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೆಯೋದ್ರಿಂದ ನಿಮಗೆ ಬೇಕಾದ ಅಧ್ಯಾಯವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಗದ್ಯ ಭಾಗದ ಪ್ರಶ್ನೋತ್ತರಗಳು ಯಾವುದು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.